ಸ್ವಾಗತವನ್ನು ತೋರಿಸಿದ್ದೇನೆ. ಒಂದು ಸಿಬ್ಬಂದಿ ಹೇಳಿದ ತಕ್ಷಣ ಯಾವುದೇ ಕೆಲಸ ಇರಲಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ. ಅದೇ ತರ ನಮ್ಮ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಎರಡು ಸತಿ ಗಾಂಧಿ ಪುರುಷ ಅವಾರ್ಡ್ ಬರೋ ಕಾರಣ ಮೊದಲನೇದೇ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ. ಯಾಕಂದ್ರೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಮೊನ್ನೆ ರಾತ್ರಿ 12 ಗಂಟೆ ಕರೆಂಟ್ ಹೋದ್ರೆ ನಮ್ಮ ರವಿ ಅವರು 3 ತಿಂಗಳಿಂದ ಪಂಚಾಯತ್ ಸಿಬ್ಬಂದಿ ಏ ತರ ಕೆಲಸ ಮಾಡಿದ್ರೆ ಅದೇ ತರ ರವಿ ಕೆಲಸ ಮಾಡಿದ್ರೆ ಅವತ್ತು ರಾತ್ರಿ 12 ಗಂಟೆ ಎಂಟ್ರಾವ್ ನಿಲ್ಲಿಸಿ ಒಂದು ನಿಚ್ಚಿನ ತರಿಸಿ ಕರೆಂಟ್ ಹಾಕ್ಸಿದ್ದೆ ನಾವು ಪುನರ್ಮಿಲ್ ಹತ್ರ. ಅದೇ ಥರ ಮಾಡಿಸಿ ಈ ಕುಟುಂಬದಲ್ಲಿ ಏನನ್ನ ನಮ್ಮ ಗ್ರಾಮ ಪಂಚಾಯತ್ ಒಂದು ಕುಟುಂಬ ನಮ್ಮ ಈತನ ರಫಿ ಅವರು ನಮ್ಮ ಪ್ರಭಾಕರ್ ಅವರು ನಮ್ಮ ಪೀಡ ಅವರು ಹೇಳಿದ್ದಾರೆ ನಮ್ಮ ನಾನಿಯವರು ಕೂಡ ಹೇಳಿದ್ದಾರೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಕುಟುಂಬದಲ್ಲೇ ಬಗೆಹರಿಸ್ಕೊಂಡು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಆಡಳಿತ ಕೊಡ್ಬೋದು. ಒಳ್ಳೆ ಆಡಳಿತ ಕೊಟ್ಟಿವಿ. ಅದೇ ಥರ ಒಂದು 5 ವರ್ಷದಲ್ಲಿ ಕೂಡ ನಾವು ಯಾವುದೇ ಒಂದು ಎರಡು ಮೂರು ಮೀಟಿಂಗಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಂಡು ಚೆನ್ನಾಗೇ ಮಾಡಿದೆ. ಎಲ್ಲ ಸದಸ್ಯರು 24 ವರ್ಷದಲ್ಲಿ ಯಾವುದೇ BJP ಕಾಂಗ್ರೆಸ್ JDS ಪಕ್ಷದಲ್ಲೇ ಮಾಡಿದ್ದೀವಿ. 75% ಶ್ರೀರಾಮನಗರ ಸ್ವಚ್ಛತೆಯನ್ನು ನಾವು ಚೆನ್ನಾಗಿ ಮಾಡಿ ಇನ್ನೂ 25% ಇದೆ. ಅದು ಸ್ವಲ್ಪ ಬಂದು ಕೆಲವೊಂದು ಹೇಳಬಾರ್ದು. ಮೂರ್ಖರಿದ್ದಾರೆ, ಮೂರ್ಖರಿದ್ದಾರೆ, ಕಾಲದಲ್ಲಿ ಕಸ ಹಾಕ್ತಾರೆ. ಆ ಮೂರ್ಖರನ್ನು ಚೇಂಜ್ ಮಾಡಬೇಕು. ಯಾಕಂದ್ರೆ ಮುಂದೆ ಯಾರನ್ನು ಯಾರು ಆಯ್ಕೆ ಹಾಕಿ ಪಡೆ ಬರ್ತಾರೋ ಆ ಸದಸ್ಯರು ದಯಮಾಡಿ ಅವ್ರಿಗೆ ಹೇಳಿ ಆ ಮೂರ್ಖನ ತಿದ್ದಿದ್ರೆ ನಮ್ಮ ತಾಯಿ ಕಾಲಿ ಕೆನಲ್ ಅಂದ್ರೆ ನಮ್ಮ ತಾಯಿ ಇದ್ದಂಗೆ ಆ ತಾಯಿ ಹೊಟ್ಟೆಯಲ್ಲಿ ಕಸ ಹಾಕಿದ್ರೆ ನಮ್ಮ ತಾಯಿಯಲ್ಲಿ ಕಸ ಹಾಕಿದಂಗೆ ತಿಳ್ಕಂದ್ರೆ ಆ ಕಸವನ್ನು ಕಾಲಿದಲ್ಲಿ ಹಾಕಬಾರ್ದು. ಎರಡನೇದು ಏನಂದ್ರೆ ನಮ್ಮ ಬಹಳ ಕಷ್ಟಪಟ್ಟೆ ಒಡೆ ಬಂದ್ರೆ ಸುಮ್ಮನೆ ಆಗಿ ತಂದ್ಕೋಬಾರ್ದು. ಬಹಳ ಕಷ್ಟ ಅಂದ್ರೆ ಇದಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಾನು 11ನೇ ವರ್ಷ ನಾನು ಇವಾಗ PDY ಕೆಲಸ ಮಾಡ್ತಾ ಇರೋದು. ಫಸ್ಟ್ 2010ರಿಂದ ನಾವು ಸ್ಟಾರ್ಟ್ ಮಾಡಿ 2011ನೇ ವರ್ಷ ನಾನು ರನ್ನಿಂಗ್. ಈ 11ನೇ ವರ್ಷ ರನ್ನಿಂಗ್ ಅಲ್ಲಿ 2 ವರ್ಷ ಶ್ರೀರಾಮನಗರ ನನ್ನ ಸರ್ವಿಸ್ ಅಲ್ಲಿ ಒಂದು ಹೆಗ್ಗುರುತು ಅಂತ ನಾನು ಅನ್ಸ್ಕೊಂಡೆ. ಯಾಕಂದ್ರೆ ನಾನು ಬಂದು ನಾನು ನನ್ನ ವೈಯಕ್ತಿಕ ನನ್ನ ಸರ್ವಿಸ್ ಏನಂತ 2 ಸಲ ಗಾಂಧಿ ಗ್ರಾಮ ಪುರಸ್ಕಾರಗಳನ್ನು ನಮ್ಮ ಪೇರೆಲ್ಲ ತಗೊಂಡಿದ್ದೀವಿ. ಮತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ 3 ಪಂಚಾಯಿತಿಗಳು ಮಾದರಿ ಗ್ರಾಮ ಪಂಚಾಯಿತಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಇದೆ. ಅದರಲ್ಲಿ ನಮ್ಮ ಗಂಗಾವತಿಯಲ್ಲಿ ಏಕೈಕ ಶ್ರೀರಾಮನಗರ ಗ್ರಾಮ ಪಂಚಾಯಿತಿ. ಸ್ವಚ್ಛ ಭಾರತ್ ಆ ಒಂದು ಕಾರ್ಯಕ್ರಮದಲ್ಲಿ ಬಯಲು ಪ್ರದೇಶ ಮುಕ್ತಕ್ಕಾಗಿ ನಾವೆಲ್ಲರೂ ಸರ್ವ ಸದಸ್ಯರು ಮತ್ತು ವಿಶೇಷವಾಗಿ ಸಿಬ್ಬಂದಿಗಳೊಂದಿಗೆ ನಾವೆಲ್ಲ ಒಂದು ಬಯಲು ಗ್ರಾಮ ಮುಕ್ತ ಬಯಲು ದೇಶ ಮುಕ್ತ ಗ್ರಾಮ ಒಂದಾಗಿ ಒಂದು ಅವಾರ್ಡನ್ನು ತಗೊಂಡಿವಿ. 2017-18 ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಎಲ್ಲರ ಸಹಕಾರದೊಂದಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಇವರೊಂದು ಸಹಕಾರದೊಂದಿಗೆ ಪ್ರತಿಯೊಂದು ಹಂತದಲ್ಲಿ ಒಂದು ಮುನ್ನಡೆ ನೀಡುತ್ತಾ ಗಾಂಧಿ ಗ್ರಾಮ ಪುರಸ್ಕಾರವನ್ನು ತಗೊಂಡ್ವಿ. 2018-19 ಸಾಲಿನಲ್ಲಿ 2ನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನಮ್ಮ ಗ್ರಾಮ ಪಂಚಾಯತಿ ಒಡಗಿಸಿಕೊಂಡಿದೆ. ಸ್ವಾಗತಿಸ್ತೇನೆ ಎಲ್ಲರಿಗೂ. ನಾನು ಹೇಳೋದೇನಂದ್ರೆ ಈ 5 ವರ್ಷದಲ್ಲಿ ನಾವು ಏನ್ ಮಾಡಿವೋ ನಾವು ತಪ್ಪಿಸ್ಕೊಂಡು ನಮ್ಮೂ ಇರ್ತಾವ ನಿಮ್ಮೂ ಇರ್ತಾವ. ಆದ್ರೆ ಗವರ್ಮೆಂಟ್ ಲಿಂದ ಏನಾಗ್ತಿತ್ತು ಇದು ಮಾಡಿಕೊಡ್ರಿ ಲಾಸ್ಟ್ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಏನಾದ್ರೂ ಸ್ವಲ್ಪ ತೊಂದರೆ ಆಗಿದ್ರೆ ನಮ್ಗೆ ಕ್ಷಮಿಸ್ಬೇಕಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಇಷ್ಟು ಏನಿಲ್ಲ ನಾವೆಲ್ಲರೂ ಒಂದೇ ಮಾತಿನಲ್ಲಿ ಇದ್ದೀವಿ. ಅಭಿವೃದ್ಧಿ ವಿಷಯದಾಗ ಯಾವ ಪಾರ್ಟಿ ಸಂಬಂಧ ಇಲ್ಲದಂತೆ ಎಲ್ಲ ಕೆಲಸಗಳು ಮಾಡಿದ್ದೀವಿ. ಅದು ನಮ್ಮ ಅದೃಷ್ಟ ಏನೋ ನಮ್ಮ JP ಅವರು ಕೂಡ ಪ್ರತಿ ವಿಷಯದಾಗ ಅನುಕೂಲವಾಗಿದ್ದಾರೆ. ಅದೇ ಥರ ಕೆಲವು ಕೆಲಸಗಳು ಮಾಡೋಕೆ ಕೂಡ ನಮ್ಗೆ ಅವಕಾಶ ಸಿಕ್ಕಿದೆ. ಲೈನ್ ಡಿಪಾರ್ಟ್ಮೆಂಟ್ ಹೊಸದಾಗಿ ಬಂದಿತ್ತು ಕಂಪ್ಯೂನಿಟ್ ಆಗ ಕೆಲವು ಕೆಲಸಗಳು ಮಾಡಿದ್ದೀವಿ. ಅದಲ್ಲದೆ ಪಂಚಾಯತಿಗಳು ಕೂಡ ಅಧ್ಯಕ್ಷರು ಪಾರ್ಟಿ ಬೇರೆ ಎಲ್ಲ ಕೆಲಸಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ 99% ನಾವೆಲ್ಲ ಮಾಡಿದ್ದೀವಿ ಅನ್ನೋದು ನನ್ನ ಲೆಕ್ಕಕ್ಕೈತಿ. ಎಲ್ಲೇನೋ ಸಣ್ಣ ಸಣ್ಣ ಮಿಸ್ಟೇಕ್ ಆದರೆ ಕ್ಷಮಿಸಿ. ಅದೇ ಥರ ನಾವು PDO ಹತ್ರ ಅಧ್ಯಕ್ಷರ ಹತ್ರ ಗುಜರಾತಿ ಕೆಲಸದ ಬಗ್ಗೆ ಬಿಟ್ಟು ನಾವು ಪಂಚಾಯತ್ ಸದಸ್ಯರೆಲ್ಲ ಸ್ನೇಹಪೂರ್ವಕವಾಗಿ ಅದಕ್ಕೆ ಯಾವಾಗಲೂ ಯಾವ ಡಿಫ್ರೆನ್ಸು ಬಂದಿಲ್ಲ ಪಾರ್ಟಿ ಸಂಬಂಧ ಎಲ್ಲ ಸರ್ಕಾರ ಅಷ್ಟೇ ಸದ್ಯಕ್ಕೆ ನಮ್ಮೆಲ್ಲ ಸರ್ವ ಸದಸ್ಯರಿಗೆ ನಾವು ಶ್ರೀರಾಮನಗರಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಎಲ್ಲರ ಸಹಕಾರದಿಂದ ಜಿಲ್ಲಾ ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಗ್ರಾಮ ಪಂಚಾಯತ್ ಇರಲಿ, 14 NMS ಇರಲಿ, NRG ಇರಲಿ, ಅತಿ ಹೆಚ್ಚು ಕೆಲಸ ಮಾಡಿದ್ದೀವಿ ನಾವು ಈ ಸಾರಿ. ಈ ಪೀರಿಯಡಲ್ಲಿ ಲಾಸ್ಟ್ ಟೈಮ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಈ ಸತಿ ಜಾಸ್ತಿ ಕೆಲಸಗಳು ಮಾಡಿದ್ವಿ, ಅಭಿವೃದ್ಧಿ ಕೆಲಸಗಳು ಮಾಡಿದ್ವಿ. ಎಲ್ಲ ನೀರಿನ ವ್ಯವಸ್ಥೆ ಆಗಲಿ, ಡ್ರೈನೇಜ್ ಆಗಲಿ, ಆಮೇಲೆ ಪ್ಲಾಸ್ಟಿಕ್ ಮುಕ್ತ ಮಾಡೋಕ್ಕೆ ಟ್ರೈ ಮಾಡಿದ್ವಿ ನಾವು. ಕಸ ಇಳುವರಿಗೂ ಸ್ಟಾರ್ಟ್ ಮಾಡಿದ್ವಿ, ಅದನ್ನು ರನ್ನಿಂಗ್ ಇದೆ ಕೆಲಸ. ಎಲ್ಲರ ಸಹಕಾರ ಇದೆ, ಧನ್ಯವಾದ. ಈ ಸಾಲಿನ ನಮ್ಮ ಎಲ್ಲ ಸದಸ್ಯರಿಗೆ ಬೀಳ್ಕೊಡೋ ಸಮಾರಂಭಕ್ಕೆ ಬಂದಿದ್ದು 5 ವರ್ಷ ನಾವು ಏನು
ಮುಗಿತ ಅನ್ನೋ ಯೋಚನೆಯಲ್ಲಿ ನಾನು ಸ್ವಲ್ಪ ಹಾಗೆ ಇದ್ದೆ. ವೇದಿಕೆ ಮೇಲೆ ಆಸೀನರಾಗಿದ್ದ ನಮ್ಮ ಅಧ್ಯಕ್ಷರಾದ ಕರಟೂರಿ ಶ್ರೀನಿವಾಸ್ ಅವರೇ, ನಮ್ಮ ಮಾವನವರಾದ ಚನ್ನಪಟ್ಟಿ ಪ್ರಭಾಕರ್ ಅವರೇ, ನಮ್ಮ ಮಿತ್ರರಾದ ಟಿ ಪಿ ಅಧ್ಯಕ್ಷರಾದ ರಫಿ ಅವರೇ, ಹಾಗೂ ಇಲ್ಲಿ ಆಸೀನರಾಗಿದ್ದ ಎಲ್ಲ ಸದಸ್ಯರೇ ಹಾಗೂ ಸಿಬ್ಬಂದಿವರೆಗೆ ಎಲ್ಲರಿಗೂ ನಮಸ್ಕರಿಸ್ತಾನೆ. ಫಸ್ಟ್ ಡೇನೇ ಇಲ್ಲಿ ಬಂದಿದ್ದೆ ನೆನಪಿದೆ ನನಗೆ ಮೀಟಿಂಗಿಗೆ. ಎಲ್ಲರೂ ಏನೇನೋ ಮಾಡಿಬಿಡ್ಬೇಕಂತಲೇ ಬಂದಿದ್ದೆ. ಹೊಸದಾಗಿ ಬಂದವರು, ಸೀನಿಯರ್ಸ್ ಬಿಟ್ಬಿಡೋಣ. ಅಧ್ಯಕ್ಷರಾಗಲಿ, ಒಂದು ಸಲ ಉಪಾಧ್ಯಕ್ಷರಾಗಿದ್ದರು, ಅವ್ರಿಗೆ ಅನುಭವ ಇತ್ತು. ನಮ್ಮ ರೆಡ್ಡಿ ವೀರಾಜ್ ಅವರು ಈಗ 9 ಸಲ ಬಂದಿದ್ದರು ಅವಾಗ. ಸೊ ಅವ್ರ ಮಾರ್ಗದರ್ಶನ ಇರುತ್ತೆ ಅಂತ ಒಂದು ನಂಬಿಕೆ. ನಮ್ಮ ರಾಮಕೃಷ್ಣ ರಾಜ್ ಅವರು ಅಲ್ಲಿಗೆ 3 ಸಲ ಬಂದಿದ್ದರು, ಮೈಬೂರು ಅವರು 2 ಸಲ ಬಂದರು, ಭಾಳ ಜನ 3 ಸಲ ಬಂದಿದ್ದರು. ಚೆನ್ನಾಗಿ ನಮ್ಮ ಊರನ್ನು ಸ್ವಚ್ಛವಾಗಿ ಮಾಡಿರ್ತಾರೆ ಎಲ್ಲ ಕೆಲಸಗಳು. ನಮಗೆ ಸಂತೋಷ, ಎಲ್ಲರಿಗೂ ನಮ್ಮ ಊರ ಎಲ್ಲ ಸಂತೋಷ ಸ್ವಚ್ಛವಾಗಿ ಮಾಡಿರ್ತಾರೆ. ನಮ್ಮ ಅಧ್ಯಕ್ಷರವ್ರಿಗೆ ಎಲ್ಲ ಹಿರಿಯರಿಗೂ ಎಲ್ಲ ಧನ್ಯವಾದಗಳು, ನಮಸ್ಕಾರಗಳು. ನಮ್ಮ ಮನೆ ಕಸ ಬಳಿಬೇಕಂದ್ರೆ ನಮಗೆ ಭಾಳ ತ್ರಾಸು. ಆದರೂ ಊರೆಲ್ಲ ಕಸ ಬಳಿಯಕತ್ತಾರಲ್ಲ, ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಫಸ್ಟ್ ತಿಮ್ಮಪ್ಪ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ, ನರಸಪ್ಪ ಲಕ್ಷ್ಮಪ್ಪ ಅವ್ರಿಗೆ, ಆಮೇಲೆ ನಮ್ಮ ವೆಂಕಟರಾವ್ ಇವರೆಲ್ಲರಿಗೂ, ಆಮೇಲೆ ವಾಟರ್ ಮ್ಯಾನ್ಗಳಿಗೆ. ನಮ್ಮೂರಿಷ್ಟು ಅಭಿವೃದ್ಧಿ ಆಗೈತೆ ಅಂದರೆ ಫಸ್ಟ್ ನಾವೆಲ್ಲ ಕಾರಣ ಅಲ್ಲ, ಅವ್ರ ಕಾರಣ. ಫಸ್ಟ್ ನಮಗೆ ಫಸ್ಟ್ ಅವ್ರನ್ನ ನಾವು ನೆನೆಸ್ಕೊಂಡು ನಾವು ಕೆಲಸ ಮಾಡಬೇಕು ಯಾವುದಾದ್ರು. ಈಗ ಇಷ್ಟು ಕೆಲಸ ಆಗೈತೆ ಅಂದರೆ ನಾವೆಲ್ಲರೂ ಒಕ್ಕಟ್ಟಿದ್ದು, ನಾವು ಕೆಲಸ ಮಾಡಿ ಒಂದೆ ಒಕ್ಕಟ್ಟಿದ್ದಕ್ಕೆ ಆಗೈತಿ. ಹಂಗೆ ಇರಬೇಕು. ನೆಕ್ಸ್ಟ್ ಯಾರು ಬಂದರೂ ಕೂಡ ಪಂಚಾಯತ್ ಮೆಂಬರು ಹಿಂಗೆ ಕೆಲಸ ಮಾಡಬೇಕು. ನಮ್ಮ ಪಿ ಡಿ ಓರ್ ಅದಾರ, ಭಾಳ ಕೆಲಸ ಮಾಡಕತ್ತಾರ. ಹಂಗೆ ಇನ್ನಿ ಯಾರು ಪಿ ಡಿ ಓ ಬಂದರೂ ಕೂಡ ಹಿಂಗೆ ಕೆಲಸ ಮಾಡಿಸ್ಕೋಬೇಕು. ನಮ್ಮ ಪಿ ಡಿ ಓ ಸರ್ ಅವರು ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಾವು ಏನಾದ್ರು ಕೆಲಸ ಮಾಡ್ತೀವಿ ಅಂದರೆ ಆಯಿತು, ನೀವು ಮೊದಲು ಮುಂದುವರಿಸ್ರಿ, ನಾನು ಅದು ಏನಾಗುತ್ತೆ ನಾನು ನೋಡ್ಕೊತೀನಿ ಅಂತೇಳಿ ನಮ್ಮ ಬೆಲ್ ತಟ್ಟಿ ಮುಂದೆ ಕಳಿಸಿದ್ದಾರೆ. ಅದರ ಜೊತೆ ಜೊತೆಗೆ ಎಲ್ಲ ಸದಸ್ಯರೂ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸಿಬ್ಬಂದಿ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ನಮ್ಮಿಂದ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳು ಆಗಿದ್ದರೆ ದಯವಿಟ್ಟು ತಾವೆಲ್ಲರೂ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಯಾಕಂದರೆ ನನ್ನ ಮಾತು ಸ್ವಲ್ಪ ಒರಟಾಗಿರುತ್ತದೆ, ಎಷ್ಟು ಕಂಟ್ರೋಲ್ ಮಾಡಿದರೂ ಕಂಟ್ರೋಲ್ ಆಗೋದಿಲ್ಲ, ಜೋರಾಗಿ ಮಾತಾಡ್ತಿರ್ತೀನಿ. ಅದರಿಂದ ಕೆಲವು ಸದಸ್ಯರಿಗೆ ನೋವಾಗಿದ್ದರೆ ಅಂಥವ್ರಿಗೂ ನಾನು ಕ್ಷಮಿಸಿ ಅಂತೇಳಿ ಕೇಳಿಕೊಳ್ತಿದ್ದೇನೆ. ಯಾರಾದರೂ ಸಾರ್ವಜನಿಕರು ದೂರು ಕೊಟ್ಟರು ಸಹ ಇಲ್ಲ, ನಮ್ಮ ಜನ ಮಾಡ್ತಾರೆ, ನಮ್ಮ ಸಿಬ್ಬಂದಿ ಇದ್ದಾರೆ ಮಾಡ್ತಾರೆ, ನೀವೇನೇ ಇದು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ಅವರೆಲ್ಲ ನಿಂತು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಿಬ್ಬಂದಿಗಾಗಿ ಅಧ್ಯಕ್ಷರಾಗಿ ಯಾವಾಗಲೂ ನಮ್ಮ ಬಂದಿದ್ದು ಇದು ಮಾಡಿದ್ದಾರೆ. ಅಧ್ಯಕ್ಷರು ಸಹ, ಪಿ ಡಿ ಒ ಸರ್ ಸಹ, ಎಲ್ಲ ನಮ್ಗೆ ಯಾವುದೇ ಕೆಲಸ ಮಾಡಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಸಾರ್ವಜನಿಕರು ಸಹ ನಮ್ಗೆ ಅದೇ ಥರ ಸಹಕಾರ ಕೊಟ್ಟಿದ್ದಾರೆ, ಕೆಲಸ ಮಾಡಲಿ ರಾತ್ರಿ ಯಾವುದೇ ಮಾಡಲಿ ನಮ್ಮ ಬಂದಿದ್ದು ಇದು ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲ ಧನ್ಯವಾದಗಳನ್ನು. ಸದಸ್ಯನಾಗಿದ್ದೆ ಅವಾಗ, ಅನ್ಕಾಂಟೆಸ್ಟಾಗಿ ನಾನು ಗೆದ್ದಿದ್ದೆ. ಅವಾಗ ನಮ್ಮ ಕರಿಯಪ್ಪ ಅವರು ಅಧ್ಯಕ್ಷರಿದ್ದರು, ಕರಿಯಪ್ಪ ಅವರು, ಹುಲಿಕಾಪ ಅವರು ಉಪಾಧ್ಯಕ್ಷರು. ಅವಾಗ ನಾವು ಪ್ರವಾಸ ಹೋಗಿದ್ವಿ ಮೈಸೂರು ಬೆಂಗಳೂರಿಗೆ, ನೀವೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ, ಒಂದು ಪ್ರವಾಸ ಹಾಕ್ಬೇಕಿತ್ತು ಅದರಲ್ಲಿ. ಅದೊಂದು ಹೋಗಿದ್ರೆ ಇನ್ನು ನಮ್ಮ ಸಂಬಂಧಗಳು ಬಹಳಷ್ಟು ಪ್ರೀತಿಯಾಗಿರ್ತವೆ. ಯಾಕಂದರೆ ಇದು ಒಂದು ನಮ್ಮ ಶ್ರೀರಾಮನಗರ ಅನ್ನೋದು ಒಂದು ಮನೆ, ಆ ಮನೆ ಸದಸ್ಯರೆಲ್ಲ ಸೇರಿ ಹೋಗಿದ್ರೆ ಅದು ಅನ್ಯೋನ್ಯ ಭಾಳ ಸಂತೋಷ ಕೊಡ್ತಾಯಿತ್ತು. ಯಾಕಂದರೆ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ 2 ಸಲ ಪ್ರವಾಸಕ್ಕೆ ಹೋಗಿದ್ದೀವಿ. ಇವೆಲ್ಲ ಒಂದು ಸಲ ಹೋಗೋದಿತ್ತು, ಏನೋ ಮಿಸ್ ಆಯಿತು, ನೆಕ್ಸ್ಟ್ ಟೈಮ್ ಹೋಗುವಂತೀರಿ. ಇವತ್ತು ನೀವೆಲ್ಲ ಗೆದ್ದು ಬಂದಿದ್ದೀರಿ, ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಇವತ್ತು ಜನರಲ್ಲಿ ಆರಿಸ್ಕೊಂಡು ಬರೋದಂದರೆ ಅದು ಭಾಳಷ್ಟು ಅದೃಷ್ಟ ಬೇಕು. ಬಟ್ ಅದೇ ಥರ 5 ವರ್ಷ ಏನು ಕೆಲಸ ಮಾಡಿದಿರಲ್ಲ, ನಾನು ಒಂದೊಂದು ಸಲ ಗಂಗಾವತಿ ಹೋಗ್ತಿರುವಾಗ ಆ ಫ್ಯಾಕ್ಟ್ರಿ ಹತ್ರ ನೀರು ಪೈಪ್ ಲೈನ್ ಎಲ್ಲ ರವಿ ಇವರೆಲ್ಲ ಮೆಂಬರ್ಸ್ ಎಲ್ಲ ಕಷ್ಟಪಟ್ಟು ಲೀಕೇಜ್ ಕ್ಯಾನ್ಸಲ್ ಮಾಡ್ತಿದ್ದೆ, ಕಷ್ಟಪಟ್ಟು ನೀರು ಸಪ್ಲೈ ಮಾಡೋದಾಯಿತು, ಎಲ್ಲ ಕ್ಲೀನಿಂಗ್ ಕೂಡ ಎಲ್ಲ ಹೇಳಿದ್ದಾರೆ. ಕರೆಂಟ್ ಕೆಲಸ ಆಯಿತು, ಎಲ್ಲ ಎಷ್ಟೋ ಅಚ್ಚುಕಟ್ಟಾಗಿ ನಡೆಸಿದ್ದೀರಿ. ಮತ್ತು ವಿಶೇಷವಾಗಿ ಹಸಿರು, ನಮ್ಮ ಶ್ರೀರಾಮನಗರನ್ನು ಹಸಿರುವಾಗಿ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ಸೋದರ ರಫಿ ಅವರು ಇಬ್ಬರದು ಭಾಳಷ್ಟು ಕೆಲಸ, ಎಲ್ಲ ಮೆಂಬರ್ಸ್ ಸೇರಿ ಅವ್ರಿಗೂ ಒಂದು ಕ್ಲಾಪ್ಸ್ ಕೊಡಿ. ನಾವು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ 6 ಪಂಚಾಯತಿಗಳು ಬರ್ತಾರೆ, ಅವರೆಲ್ಲ ನಮ್ಮ ಶ್ರೀರಾಮನಗರ ನೋಡಿ ಬೇರೆ ಕಡೆ ಕೂಡ ಗಿಡ ಬೆಳೆಸ್ತಾ ಇದ್ದಾರೆ. ಕ್ಲೀನ್ ಇಟ್ ಗ್ರೀನ್ ಫೋರ್ಸ್ ದಾನಾಪುರ, ಹಾಗೆ ಕಲ್ಗುಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಯಾಕಂದರೆ ನಮ್ಮನ್ನು ನೋಡಿ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಅದೇ ಥರ ಗಾಂಧಿ ಪುರಸ್ಕಾರ ಬಂತಣ್ಣ ಅಂತ ಫೋನ್ ಮಾಡಿದ್ರು, ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದರೆ ಇದೇ ಥರ ನಮ್ಮ ಶ್ರೀರಾಮನಗರವನ್ನು ಇಡೀ ರಾಜ್ಯಕ್ಕೆ ಫಸ್ಟ್ ಗ್ರಾಮ ಪಂಚಾಯತಿ ಅಂತ ಮಾಡೋ ಕನಸು ನಮ್ಮೆಲ್ಲರಲ್ಲಿ ಇರಬೇಕು.
ಯಾಕೆಂದ್ರೆ ನಾಳೆ ನಾವು ಎಲೆಕ್ಷನ್ ಇರ್ಬೋದು, ಇನ್ನೊಬ್ರು ಆರಿಸ್ಬೋದು, ಯಾರೇ ಇರಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರೇ, ನಾವು ಅಧ್ಯಕ್ಷರೇ ಅನ್ಕೋಬೇಕು. ಶ್ರೀರಾಮ್ ಶ್ರೀನಿವಾಸ್ ಅವರಾದ್ರೆ ನಾವೆಲ್ಲ ಆಗಿದ್ದೇನೆ ಅನ್ಕೋಬೇಕು. ಇವಾಗ ರಫಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿದೆ, ನಮ್ಗೆ ಭಾಳ ಸಂತೋಷ. ನಾವೆಲ್ಲರೂ ಅಧ್ಯಕ್ಷರೇ ತಿಳ್ಕೊಂಡು ಅವ್ರಿಗೆ ಸಲಹೆಗಳನ್ನು ಕೊಡಬೇಕು. ಇದೇ ಥರ ಎಲ್ಲರ ಒಗ್ಗಟ್ಟಿನಿಂದ ಶಕ್ತಿ ಇದೆ, ಟೀಮ್ ವರ್ಕ್ ವರ್ಕ್ಸ್ ಅಂತಾರೆ. ನಾವೆಲ್ಲ ಸ್ವಲ್ಪ ಕೆಲಸ ಮಾಡಿದ್ರು ಎಲ್ಲರೂ ಕಲಿತು ಒಳ್ಳೆ ರಿಸಲ್ಟ್ ಬಂತು ಶ್ರೀರಾಮನಗರಿಗೆ. ನಮ್ಮ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಟಾಪ್ ಗ್ರಾಮ ಪಂಚಾಯತ್ ಯಾವುದಪ್ಪ ಅಂದರೆ ನಮ್ಮ ಶ್ರೀರಾಮನಗರ.